वेलकम टू शाला शिक्षण स्नेहितरे वीडियोदल्लि 2023 24ने सालिन शैक्षणिक वर्ष के संबंधित मध्याह्न उपहार योजना आहार धान्यगळ ओपनिंग ब्यालेन्स हागू बैंक डीटेल्स MDM बैंक ब्यालेन्स अन्नु हेगे एंट्री माडोदु अंत हेळि नोडोण शैक्षणिक वर्षद आरंभदल्लि नावु ई ओंदु माहितियन्नु अपडेट माड्कोबेकागिदे ಅಪ್ಡೇಟ್ ಮಾಡದೇ ಹೋದರೆ ನಾವು ಆಹಾರ ಧಾನ್ಯಗಳನ್ನು ಡಿಸ್ಟ್ರಿಬ್ಯೂಷನ್ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ಮೊದಲು ನಾವು ಈ ಒಂದು ಕೆಲಸವನ್ನು MDM ತಂತ್ರಾಂಶದಲ್ಲಿ ಮಾಡಬೇಕಾಗಿದೆ ಸ್ನೇಹಿತರೆ ಮೊದಲಿಗೆ MDM ಕರ್ನಾಟಕ ತಂತ್ರಾಂಶದಲ್ಲಿ ನಾವು ಲಾಗಿನ್ ಆಗಬೇಕಾಗುತ್ತದೆ ಹಾಗಾಗಿ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದಾದರೂ ಒಂದು ಬ್ರೌಸರ್ ಮೂಲಕ ನೀವು MDM ಕರ್ನಾಟಕ ಅಂತೇಳಿ ಟೈಪ್ ಮಾಡಿ ನೀವು MDM ಆ್ಯಪಲ್ಲಿ ಇದನ್ನು ಎಂಟ್ರಿ ಮಾಡಲಿಕ್ಕೆ ಬರೋದಿಲ್ಲ ಯಾವುದಾದರೂ ಬ್ರೌಸರ್ ಮೂಲಕನೇ ನೀವು ಲಾಗಿನ್ ಆಗಬೇಕು MDM ಕರ್ನಾಟಕ ಅಂತೇಳಿ ನೀವು ಟೈಪ್ ಮಾಡಿ सर्च कोडी SATS कर्नाटक GOV अंत लिंक बरते लिंक मेल क्ली ना लगीन आगबू इतक यूजर नेम पासवर्डन कैप्चा एंट्री ना लगीन आगबू SATS तंत्रांश के यहा यूजर नेम पासवर्डन एंट्रीवो अदे यूजर नेम पासवर्डन कैप्चा एंट्रीमी लगीन स्ने इन विधानदू कूड़ा ना लगीन आगबू SATS तंत्रांशी ना यूजर नेम पासवर्डन कैप्चा एंट्रीमी लगीन ನಂತರ ಇಲ್ಲಿರ್ತಕ್ಕಂತ ಕೇರ್ ಟು ರೀಡೈರೆಕ್ಟ್ ಟು ಮಿಡ್ಡೇ ಮೇಲ್ ಅಂತ ಹೇಳಿದ್ಯಲ್ಲ ಈ ಒಂದು ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ಕೂಡ ನಾವು MDM ತಂತ್ರಾಂಶದಲ್ಲಿ ಲಾಗಿನ್ ಆಗಬಹುದು ಸ್ನೇಹಿತರೆ ನಾವೀಗ ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಕರ್ನಾಟಕ ತಂತ್ರಾಂಶದಲ್ಲಿ ಲಾಗಿನ್ ಆಗಿದ್ದೇವೆ ನಾವಿಲ್ಲಿ ಗಮನಿಸಬಹುದು ನಮ್ಮ ಶಾಲೆಯ ಎಲ್ಲ ಮಾಹಿತಿ ಇದೆ ಓಕೆ ಅಕಾಡೆಮಿಕ್ ಇಯರ್ ಅನ್ನು ನಾವಿಲ್ಲಿ ಗಮನಿಸಬಹುದು ಮೊದಲಿಗೆ ಇಲ್ಲಿ ಮೂರು ಗೆರೆ ಇದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಾವು ನೋಡಬಹುದು ಸಾಕಷ್ಟು ಮೆನುಗಳು ಇಲ್ಲಿ ಓಪನ್ ಆಗುತ್ತದೆ ಹಾಗೆ ಸ್ಕ್ರಾಲ್ ಮಾಡಿ ನಾವು ಕೆಳಗಡೆ ನೋಡಿದ್ರೆ ನಾವು ಇಲ್ಲಿ ಗಮನಿಸಬಹುದು ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೈನ್ಸ್ ಅಂತ ಹೇಳಿ ಒಂದು ಮೆನು ಇದೆ ಆ ಒಂದು ಮೆನು ಮೇಲೆ ಕ್ಲಿಕ್ ಮಾಡಿ ನಂತರ ನಾವು ಇಲ್ಲಿ ಗಮನಿಸಬಹುದು ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೈನ್ಸ್ ಅಂತ ಹೇಳಿ ಬರ್ತದೆ ನಾವು ಇಲ್ಲಿ ನೋಡಬಹುದು ಅಕಾಡೆಮಿಕ್ ಇಯರ್ ಅಂತ ಹೇಳಿದೆ ಹಾಗೆ ಐಟಂ ಅಂತ ಹೇಳಿದೆ ಹಾಗೆ ಸರ್ಚ್ ಅಂತ ಹೇಳಿದೆ ಸರ್ಚ್ ಆಪ್ಷನ್ ಅನ್ನು ಮೊದಲಿಗೆ ಕ್ಲಿಕ್ ಮಾಡಿ ನೀವು ಗಮನಿಸಬಹುದು ಓಕೆ ಓಪನಿಂಗ್ ಬ್ಯಾಲೆನ್ಸ್ ಸರ್ಚ್ ಮಾಡಿದ್ರೆ ನೋ ಡಾಟಾ ಅವೈಲೇಬಲ್ ಅಂತ ಹೇಳಿ ಇದೆ ನಾವು ಈಗ ಕಳೆದ ವರ್ಷ ನಮ್ಮ ಶಾಲೆಯಲ್ಲಿ ಉಳಿದಿರತಕ್ಕಂತ ದಾಸ್ತಾನಲ್ಲಿ ಇರತಕ್ಕಂತ ಫುಡ್ ಗ್ರೈನ್ಸ್ ಅನ್ನು ನಾವು ಎಂಟ್ರಿ ಮಾಡಬೇಕು ಅದು ಓಪನಿಂಗ್ ಬ್ಯಾಲೆನ್ಸ್ ಆಗ್ತದೆ ಹಾಗಾಗಿ ನ್ಯೂ ಅಂತ ಹೇಳಿದೀಯಲ್ಲ ಈ ಒಂದು ಮೆನುವನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ಈ ರೀತಿಯ ಒಂದು ಇಂಟರ್ಫೇಸ್ ಅನ್ನು ನೋಡಬಹುದು ಆಡ್ ಓಪನಿಂಗ್ ಬ್ಯಾಲೆನ್ಸ್ ಫುಡ್ ಗ್ರೈನ್ಸ್ ಅಂತ ಹೇಳಿ ಬರ್ತದೆ ಇಲ್ಲಿ ಅಕಾಡೆಮಿಕ್ ಇಯರ್ ಇದೆ ಹಾಗೇನೆ ಐಟಂ ಇದೆ ಕ್ವಾಂಟಿಟಿ ಇದೆ ಓಕೆ ಅಕಾಡೆಮಿಕ್ ಇಯರ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಐಟಂ ಸೆಲೆಕ್ಟ್ ಐಟಂ ಅಂತ ಹೇಳಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿ ರೈಸ್ ಇದೆ ವೀಟ್ ಇದೆ ಓಕೆ ಪ್ರತಿಯೊಂದು ಮಾಹಿತಿಯನ್ನು ನಾವಿಲ್ಲಿ ಗಮನಿಸಬಹುದು ಓಕೆ ಇದರಲ್ಲಿ ನೀವು ಯಾವುದನ್ನು ಎಂಟ್ರಿ ಮಾಡ್ತಿದ್ದೀರಿ ಸಾಲ್ಟ್ ಇದೆ ಓಕೆ ಕಡಲೆಬೇಳೆ ಇದೆ ಓಕೆ ನೀವು ರೈಸನ್ನು ಎಂಟ್ರಿ ಮಾಡೋದಾದರೆ ಇಲ್ಲಿ ರೈಸ್ ಅಂತೇಳಿ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆಯೇ ಕ್ವಾಂಟಿಟಿ ಅಂತ ಹೇಳಿದ್ರೆ ನಿಮ್ಮ ಸ್ಟಾಕಲ್ಲಿ ಅಂದರೆ ಕಳೆದ ಶೈಕ್ಷಣಿಕ ವರ್ಷದ ಅಂತ್ಯದಲ್ಲಿ ಏನು ಫುಡ್ ನಿಮ್ಮ ಶಾಲೆಯಲ್ಲಿ ಉಳಿದಿತ್ತು ಅದನ್ನು ಇಲ್ಲಿ ಎಂಟ್ರಿ ಮಾಡಿ ನೆಕ್ಸ್ಟ್ ಸೆಲೆಕ್ಟ್ ಯೂನಿಟ್ ಅಂತೇಳಿ ಇದೆ ಯಾವ ಒಂದು ಯೂನಿಟಲ್ಲಿದೆ ಅಂತೇಳಿ ಇಲ್ಲಿ ಎಂಟ್ರಿ ಮಾಡಬೇಕು ನೀವು ಅಕ್ಕಿಯನ್ನು ಕೆಜಿನಲ್ಲಿ ಎಂಟ್ರಿ ಮಾಡ್ತಾಯಿದ್ರು ಅಥವಾ ಗ್ರಾಮಲ್ಲಿ ಎಂಟ್ರಿ ಮಾಡ್ತಿದ್ದೀರಾ ಅಂತೇಳಿ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ಎಂಟ್ರಿ ಮಾಡಿ ಹಾಗೆಯೇ ಆಯಿಲ್ ಆದರೆ ಲೀಟರ್ ಇದೆಯಾ ಅಥವಾ ಮಿಲಿ ಲೀಟರ್ ಇದೆಯಾ ಅದನ್ನು ನೀವಿಲ್ಲಿ ಎಂಟ್ರಿ ಮಾಡಿ ಇಲ್ಲಿ ಎಕ್ಸಾಂಪಲ್ ಕ್ವಾಂಟಿಟಿ ಬಾಕ್ಸಲ್ಲಿ ನೀವು ಎಷ್ಟಂತೇಳಿ ಎಂಟ್ರಿ ಮಾಡಿ ನೆಕ್ಸ್ಟ್ ಕೆಳಗಡೆ ಯೂನಿಟನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಡು ಯು ವಾಂಟ್ ಟು ಸೇವ್ ಅಂತೇಳಿ ಕೇಳ್ತಿದೆ ಓಕೆ ಮೇಲೆ ಕ್ಲಿಕ್ ಮಾಡಿ ಓಪನಿಂಗ್ ಬ್ಯಾಲೆನ್ಸ್ ಆಡೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗಡೆ ನೋಡ್ಬೋದು ಇಯರ್ಲಿ ಓಪನಿಂಗ್ ಬ್ಯಾಲೆನ್ಸ್ ರೆಕಾರ್ಡ್ ಅಂತೇಳಿ ಇದೆ ನಾವು ಎಂಟ್ರಿ ಮಾಡಿರ್ತಕ್ಕಂಥ ಮಾಹಿತಿ ಇಲ್ಲಿ ಬಂದಿರ್ತದೆ ಮತ್ತೊಂದು ಆಹಾರ ಧಾನ್ಯವನ್ನು ಎಂಟ್ರಿ ಮಾಡೋಕ್ಕೆ ಪುನಃ ನ್ಯೂ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಇರ್ತಕ್ಕಂತಹ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡಿಕೊಂಡು ಐಟಮನ್ನು ಸೆಲೆಕ್ಟ್ ಮಾಡಿಕೊಂಡು ಹಾಗೆ ಕ್ವಾಂಟಿಟಿಯನ್ನು ಎಂಟ್ರಿ ಮಾಡಿ ಹಾಗೆ ಯೂನಿಟನ್ನು ಎಂಟ್ರಿ ಮಾಡಿ ಸೇವನ್ನು ಕೊಡಿ ಇದೇ ರೀತಿ ನೀವು ನಿಮ್ಮ ಶಾಲೆಯಲ್ಲಿರ್ತಕ್ಕಂತಹ ಎಲ್ಲ ಫುಡ್ ಗ್ರೈನ್ ಐಟಮ್ಸನ್ನು ಕೂಡ ಎಂಟ್ರಿ ಮಾಡಿ ಸೇವನ್ನು ಮಾಡಿ ಸ್ನೇಹಿತರೆ ನಾವೀಗ ಬ್ಯಾಂಕ್ ಡೀಟೇಲ್ಸನ್ನು ಹಾಗೂ ಓಪನಿಂಗ್ ಬ್ಯಾಲೆನ್ಸನ್ನು ಎಂಟ್ರಿ ಮಾಡೋದು ಹೇಗೆ ಅಂತೇಳಿ ನೋಡೋಣ ಪುನಃ ಇಲ್ಲಿ ಮೂರು ಗೆರೆ ಇದೆಯಲ್ಲ ಈ ಒಂದು ಗೆರೆಗಳನ್ನು ಕ್ಲಿಕ್ ಮಾಡಿ ಹಾಗೆ ಸ್ಕ್ರಾಲ್ ಮಾಡಿ ಸಾಕಷ್ಟು ಆಪ್ಷನ್ಗಳನ್ನು ನಾವಿಲ್ಲಿ ಗಮನಿಸ್ಬೋದು ಕೆಳಗಡೆ ಸ್ಕ್ರಾಲ್ ಮಾಡಿ ನೋಡ್ಬೋದು ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅಂತೇಳಿ ಒಂದು ಮೆನು ಇದೆ ಆ ಒಂದು ಮೆನುವನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಬ್ಯಾಂಕ್ ಡೀಟೇಲ್ಸನ್ನು ನಾವು ಗಮನಿಸ್ಬೋದು MDM ಬ್ಯಾಂಕ್ ಡೀಟೇಲ್ಸ್ ಅಂತೇಳಿ ಇದೆ ಸ್ಟೇಟ್ ಇದೆ ಡಿಸ್ಟಿಕ್ ಇದೆ ತಾಲೂಕಿದೆ
ಸ್ಕೂಲ್ ನೇಮ್ ಇದೆ, ಸ್ಕೂಲ್ ಕೋಡ್ ಇದೆ. ಓಕೆ, ಹಾಗೇನೆ ಕೆಳಗಡೆ ನಾವು ಲಿಸ್ಟ್ ಆಫ್ MDM ಬ್ಯಾಂಕ್ ಡೀಟೇಲ್ಸ್ ಅಂತ ಹೇಳಿ ಇಲ್ಲಿ ಬ್ರ್ಯಾಂಚ್ ನೋಡ್ಬೋದು. ಹಾಗೆ ಅಕೌಂಟ್ ಟೈಪ್ ಇದೆ, ಅಕೌಂಟ್ ನಂಬರ್ ಇದೆ, IFSC ಕೋಡ್ ಇದೆ, ಮೈಕ್ರೋ ಕೋಡ್ ಇದೆ, ಓಪನಿಂಗ್ ಬ್ಯಾಲೆನ್ಸ್ ಖಾಲಿ ಇದೆ ನೋಡಿ, ಹಾಗೇ ರಿಲೀಸ್ಡ್ ಅಮೌಂಟ್ ಅದು ಕೂಡ ಖಾಲಿ ಇದೆ, ಎಕ್ಸ್ಪೆಂಡಿಚರ್ ಖಾಲಿ ಇದೆ, ಬ್ಯಾಲೆನ್ಸ್ ಖಾಲಿ ಇದೆ. ಓಕೆ, ಪ್ರತಿಯೊಂದು ಖಾಲಿ ಇದೆ. ನಾವೀಗ ಓಪನಿಂಗ್ ಬ್ಯಾಲೆನ್ಸನ್ನು ಎಂಟ್ರಿ ಮಾಡಬೇಕು ನೋಡಿ. ಇಲ್ಲಿರ್ತಕ್ಕಂಥ ನಿಮ್ಮ ಅಕೌಂಟ್ ನಂಬರ್ ಹಾಗೂ IFSC ಕೋಡ್ ಮೈಕ್ರೋ ಕೋಡನ್ನು ನೀವು ನೋಟ್ ಮಾಡಿಟ್ಕೊಂಡ್ರು ಒಳ್ಳೆಯದು, ಯಾಕೆಂದರೆ ಇಲ್ಲಿ ಆ್ಯಡ್ ಮಾಡಲಿಕ್ಕೆ ಬೇಕಾಗ್ತದೆ. ನಾವೀಗ ಬ್ಯಾಂಕ್ ಡೀಟೇಲ್ಸನ್ನು ಹಾಗೂ ಓಪನಿಂಗ್ ಬ್ಯಾಲೆನ್ಸನ್ನು ಎಂಟ್ರಿ ಮಾಡಲಿಕ್ಕೆ ಇಲ್ಲಿ ಮೇಲ್ಗಡೆ ನ್ಯೂ ಅಂತ ಹೇಳಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ, ನಂತರ ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ಅಂತೇಳಿ ಬರ್ತದೆ. ಬ್ಯಾಂಕ್ ನೇಮ್ ಇದೆ, ನೀವು ಇಲ್ಲಿ ಕ್ಲಿಕ್ ಮಾಡಿ ನಿಮ್ಮ ಒಂದು ಬ್ಯಾಂಕ್ ಯಾವುದು ಅಂತೇಳಿ ಇದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಒಂದು ಬ್ಯಾಂಕ್ ಯಾವುದು ಅದನ್ನು. ಓಕೆ, ನೆಕ್ಸ್ಟ್ ಬ್ರ್ಯಾಂಚ್ ನೇಮ್ ಅಂತೇಳಿದೆ, ಇಲ್ಲಿ ಟೈಪ್ ಮಾಡಿ ನೀವು ಬ್ರ್ಯಾಂಚನ್ನು ಎಂಟ್ರಿ ಮಾಡಿ. ಹಾಗೆಯೇ ಅಕೌಂಟ್ ಟೈಪ್ ಅಂತೇಳಿ ಇದೆ, ಇಲ್ಲಿ ನೀವು ಸೆಲೆಕ್ಟ್ ಮಾಡಿ ಜಾಯಿಂಟ್ ಅಕೌಂಟ್ ಅಂತೇಳಿದೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಅಕೌಂಟ್ ನಂಬರ್ ಇದೆ, ಇಲ್ಲಿ ಟೈಪ್ ಮಾಡಿ ಎಂಟ್ರಿ ಮಾಡಿ, ಇದು ಕೂಡ ಮ್ಯಾಂಡೇಟ್ರಿ, ಕಡ್ಡಾಯವಾಗಿ ಎಂಟ್ರಿ ಮಾಡಬೇಕು. ಹಾಗೆ IFSC ಕೋಡ್ ಇದೆ, ಅದನ್ನು ಕೂಡ ಎಂಟ್ರಿ ಮಾಡಿ. ಹಾಗೆ ಮೈಕ್ರೋ ಕೋಡ್ ಇದೆ, ಅದನ್ನು ಎಂಟ್ರಿ ಮಾಡಿ. ಓಕೆ, ಓಪನಿಂಗ್ ಬ್ಯಾಲೆನ್ಸ್ ನಿಮ್ಮ ಒಂದು ಹಣ ಎಷ್ಟು ಉಳಿದಿದೆಯೋ ಅಷ್ಟು ಹಣವನ್ನು ಇಲ್ಲಿ ಎಂಟ್ರಿ ಮಾಡಿ. ಹಾಗೆಯೇ ರಿಲೀಸ್ಡ್ ಅಮೌಂಟು, ಎಕ್ಸ್ಪೆಂಡಿಚರ್ ಇದೆಲ್ಲ ಖಾಲಿ ಇರಲಿ, ಬ್ಯಾಲೆನ್ಸ್ ಎಲ್ಲ ಖಾಲಿ ಇರಲಿ. ನೆಕ್ಸ್ಟ್ ಸೇವ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಮಾಹಿತಿ ಸೇವ್ ಆಗ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಇದೇ ರೀತಿಯ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ವಾಟ್ಸಪ್, ಟೆಲಿಗ್ರಾಮ್ ಗ್ರೂಪ್ ಕೂಡ ಇದೆ, ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಆಸಕ್ತಿ ಇರುವವರು ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು.